ಬ್ಯಾಂಗ್ಳೂರಲ್ಲಿ ಎರಡನೇ ದಿನ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿದ್ದೀನಿ. ನಿನ್ನೆ ನಿಮಗೆಲ್ಲರಿಗೂ ಗೊತ್ತಿರೋ ಪ್ರಕಾರ ರಿವರ್ ರಾಫ್ಟಿಂಗ್ ಆಗಲಿಲ್ಲ ಬಿಕಾಸ್ ಆಫ್ ಸಮ್ ರೀಸನ್ಸ್. ವಾಟರ್ ಲೆವೆಲ್ ಇರಲಿಲ್ಲ, ಡ್ಯಾಮಲ್ಲಿ ನೀರು ಬಿಟ್ಟಿರಲಿಲ್ಲ ಅಂತ ರಿವರ್ ರಾಫ್ಟಿಂಗ್ ಮಾಡಲಿಲ್ಲ. ಇವಾಗ ಎಲ್ಲರೂ ಸ್ನಾನ ಮಾಡ್ಕೊಂಡಿದ್ವಿ, ಬಸ್ ಇಲ್ಲಿ ಬಿಗಾರ್ ಇನ್ ಕನ್ಫ್ಯೂಷನ್ ಸ್ಟೇಟ್ ಅಂತ ಹೇಳಿದ್ರೆ ನಮಗೆ 9 o'clock ಗೊತ್ತಾಗುತ್ತೆ ವಾಟರ್ ಬಿಟ್ಟಿದ್ದಾರೆ, ರಿವರ್ ರಾಫ್ಟಿಂಗ್ ಮಾಡ್ಬೋದು ಅಂತ. ಓಪು ದ ಬೆಸ್ಟ್ ಲೀತಂಗ ಮಾಡಿದ್ರೆ ರಿವರ್ ರಾಫ್ಟಿಂಗ್ಗೋಸ್ಕರ, ಬಟ್ ಅದು ನಾವು ಮಾಡ್ಕೊಳೋದಿಲ್ಲ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಬೇಜಾರಾಗುತ್ತೆ. ಇವಾಗ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿದ್ದೀವಿ ಆ್ಯಂಡ್ ರಿವರ್ ರಾಫ್ಟಿಂಗ್ ಕಾಸ್ಟ್ಯೂಮ್ ಹಾಕೊಂಡಿದ್ದೀವಿ. ಊಟ ಬೇರೆ ಆಯ್ತಾ ಇದೆ, ಹೋಗಿ ಬಿಸಿನೀರು ತಿಂಡಿ ತಿನ್ನಕ್ಕೆ ಹೋಗ್ತಾ ಇದ್ದೀನಿ. ಎಲ್ಲರೂ ಆಲ್ರೆಡಿ ಹೋಗ್ಬಿಟ್ಟಿದ್ದಾರೆ. ಸೊ ಏನು ಮಾಡಿರ್ಬೋದು, ತಿಂಡಿ ಇಡ್ಲಿ ಮಾಡಿದ್ದಾರೆ ಆ್ಯಂಡ್ ಇಡ್ಲಿ ಅಂದರೆ ನನಗೆ ತುಂಬಾ ಇಷ್ಟ. ಗೈಸ್ ಹೇಗಿದೆ ಬ್ರೇಕ್ಫಾಸ್ಟ್? ಇಡ್ಲಿ ತಿಂಡಿ ಎಲ್ಲ ತಿಂದ್ಕೊಂಡು ಇವಾಗ ರೂಮ್ನ ವೆಕೇಟ್ ಮಾಡಿದ್ವಿ ಆ್ಯಂಡ್ ಇವಾಗ ನಾವು ಹುಬ್ಳಿಗೆ ಹೋಗ್ತಾ ಇದ್ವಿ. ಮತ್ತು ಹುಬ್ಳಿಗೆ ಹೋಗಬೇಕಾದ್ರೆ ಒಂದು ಪ್ಲೇಸ್ ಇದೆ ಮೌಲಂಗಿ ಅಂತ, ಸೊ ಆ ಪ್ಲೇಸ್ನ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಹೇಗಿರುತ್ತೆ ಬಟ್ ಬೇಜಾರೇ ಇದು. ಏನಂತ ಹೇಳಿದ್ರೆ ದಾಂಡೇಲಿಯಲ್ಲಿ ನಮಗೆ ಡ್ಯಾಮಲ್ಲಿ ನೀರು ಬಿಟ್ಟಿಲ್ದಲೇ ಇರೋ ಕಾರಣದಿಂದ ನಾವು ರಿವರ್ ರಾಫ್ಟಿಂಗ್ ಮಾಡೋಕ್ಕಾಗಲಿಲ್ಲ. ನಾವಿವಾಗ ಬ್ಯೂಟಿಫುಲ್ ಪ್ಲೇಸಿಗೆ ಬಂದಿದ್ದೀವಿ, ಮೌಲಂಗಿ ಇಕೋ ಪಾರ್ಕ್. ಇಲ್ಲಿ ಏನಂತ ಹೇಳಿದ್ರೆ ಒಂದು ನದಿ ಹರಿಯುತ್ತೆ, ತುಂಬಾ ಚೆನ್ನಾಗಿದೆ, ಪೀಸ್ ಆಗಿದೆ. ದಾಂಡೇಲಿಗೆ ಬಂದರೆ ಇದು ಮಸ್ಟ್ ವಿಸಿಟ್ ಪ್ಲೇಸ್. ಆ್ಯಂಡ್ ಒಬ್ಬರಿಗೆ ಇಲ್ಲಿ 20 rupees ಆಗುತ್ತೆ ಆ್ಯಂಡ್ ಪಾರ್ಕಿಂಗ್ ಚಾರ್ಜಸ್ ಕೂಡ 20 rupees ಇರುತ್ತೆ. ಬೆಳಗ್ಗೆ ಓಪನಿಂಗ್ ಡ್ಯಾಮಲ್ಲಿ ನೀರು ಬಿಟ್ಟಿಲ್ವಲ್ಲ, ನೀರು ತುಂಬಾ ಕಡಿಮೆ ಆಗಿಬಿಟ್ಟಿದೆ. ಇಲ್ಲ ಅಂತ ಹೇಳಿದ್ರೆ ನೀರೆಲ್ಲ ಇಲ್ಲಿ ತನಕ ಬಂದಿರ್ತಿತ್ತಂತೆ, ಅಂದರೆ ಈ ಕಡೆ ಎಲ್ಲ ಫುಲ್ ಬಂದಿರ್ತಿತ್ತಂತೆ. ಸೊ ಇದು ಮೌಳಂಗಿ ಒಂದು ಪಿಕ್ನಿಕ್ ಸ್ಪಾಟ್ ಅಂತಲೇ ಕರೀತಾರೆ. ದಾಂಡೇಲಿಯಲ್ಲಿ ಫ್ಯಾಮಿಲಿ ಆಗಿ ಮೌಲಂಗಿ ಅನ್ನೋ ಪ್ಲೇಸಿಗೆ ಬಂದಿದ್ವಿ. ಇದು ದಾಂಡೇಲಿಯಿಂದ ಒಂದು ಆಲ್ಮೋಸ್ಟ್ 5 to 6 kilometers ಆಗುತ್ತೆ. ನೀರು ಇವತ್ತು ಕಡಿಮೆ ಇದೆ, ನಾನು ಹೇಳಿದ್ನಲ್ಲ ಡ್ಯಾಮಲ್ಲಿ ನೀರು ಬಿಟ್ಟಿಲ್ಲ ಅದಕ್ಕೆ ಕಡಿಮೆ ಇದೆ. ಇಲ್ಲ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಅಲ್ಲಿಲ್ಲ, ಫುಲ್ಲು ನೀರಿರುತ್ತೆ. ಹಾಗೆ ಇದು ತುಂಬ ಪೀಸ್ ಆಗಿದೆ. ದಾಂಡೇಲಿಯಲ್ಲಿ ಒಂದಷ್ಟು ಪ್ಲೇಸಸ್ ಇದೆ, ಅದರಲ್ಲಿ ಫೇಮಸ್ ಪ್ಲೇಸ್ ಮೌಲಂಗಿ. ಮೌಲಂಗಿಯಲ್ಲಿ ಏನು ವಿಶೇಷ ಅಂತ ಹೇಳಿದ್ರೆ ಈ ಥರ ಫ್ರೀ ಆಗಿರುತ್ತೆ. ಇಲ್ಲೆಲ್ಲ ವಾಟರ್ ರಾಫ್ಟಿಂಗ್ ಏನಾಗಲ್ಲ, ರಿವರ್ ರಾಫ್ಟಿಂಗ್ ಏನಾಗಲ್ಲ. ಮಧ್ಯದಲ್ಲಿ ನದಿ ಹರಿತಾ ಇದೆ, ಹಾಗೆ ಇಲ್ಲಿ ಕಯಾಕಿಂಗ್ ಮಾಡ್ತಾರೆ, ಮತ್ತು ರಾಕ್ ಕ್ಲೈಂಬಿಂಗ್ ಮಾಡ್ತಾರೆ, ಟ್ರಕ್ಕಿಂಗ್ ಮಾಡ್ತಾರೆ. ಜಂಗಲಲ್ಲಿ ಒಂದಷ್ಟು ಆ್ಯಕ್ಟಿವಿಟೀಸ್ ಎಲ್ಲ ನಡೆಯುತ್ತೆ, ತುಂಬಾ ಚೆನ್ನಾಗಿ ಅನಿಸುತ್ತೆ ಪ್ಲೇಸ್. ಸೊ ಬ್ರಿಡ್ಜ್ ಇಲ್ಲೆಲ್ಲ ಏನು ನಾವು ಎಷ್ಟು ಪೇ ಮಾಡಿದ್ವಿ ಗೊತ್ತಾ? ಆಲ್ಮೋಸ್ಟ್ ಒಂದು ಪ್ಯಾಕಿಂಗು ಸೇರಿ 100 rupees ಪೇ ಮಾಡಿದ್ವಿ. ಬಟ್ ತುಂಬ ಚೆನ್ನಾಗಿದೆ, ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಎಲ್ಲ ಆರಾಮ್ಸೆ ಮಾಡಿಸ್ಬೋದು, ಸಕ್ಕದಾಗಿದೆ ಇಲ್ಲಿ. ಆ್ಯಂಡ್ ಇಲ್ಲಿ ಸುತ್ತ ವಾಟರ್ ಇದೆ, ಆ ಸನ್ಲೈಟಿನ ಕ್ಯಾಪ್ಚರ್ ಇದೆಯಲ್ಲ, ಮಸ್ತಾಗಿ ಬರುತ್ತೆ ಫೋಟೋಶೂಟ್ಸ್ಗೆ. ಜಸ್ಟ್ ಲವಿಂಗ್ ದಿಸ್ ಪ್ಲೇಸ್ ಯು ನೋ. ಯಸ್, ಹಾಯ್ ಗಾಯ್ಸ್. ಹಲೋ, ತುಂಬಾ ಕಾಮ್ ಆಗಿದೆ ಪ್ಲೇಸ್. ಹೆಂಗ ಅನಿಸ್ತಾ ಪ್ಲೇಸಲ್ಲಿ?
ಚೆನ್ನಾಗಿದೆ, ಡೀಸೆಂಟ್ ಆಗಿದೆ, ಚೆನ್ನಾಗಿದೆ. ಆನೆಸ್ಟ್ ಆಗಿ ಇಲ್ಲ, ನಮ್ ಕಡೆ ಈ ತರ ಪ್ಲೇಸ್ ಇದ್ಬಿಟ್ರೆ ತೊಂಬಿ ಆಗ್ಬಿಡೋದು. ಈ ಪ್ಲೇಸ್ ತುಂಬಾ ನೀಟ್ ಆಗಿದೆ, ಕಾಮ್ ಆಗಿದೆ. ಅಂಡ್ ಪರ್ ಪರ್ಸನ್ಗೆ ಏನು ಪಾರ್ಕಿಂಗ್, ಪರ್ ಪರ್ಸನ್ಗೆ 20 rupees ಅಂಡ್ ಪಾರ್ಕಿಂಗ್ ಫ್ರೀ ಆಯ್ತಾ? ಹಾಂ, ಪಾರ್ಕಿಂಗಿಗೆ 20 rupees, ಎಲ್ಲ ಸೇರಿಸಿ 100 rupees ತೊಗೊಂಡ್ರು ಒಂದು ಕಾರಲ್ಲಿ. ನಾವು ಒಂದು ಕಾರಲ್ಲಿ 4 ಜನ ಇದ್ವಲ್ಲ. ಅವ್ನು ಇಳಿತಿದಾರೆ ಗೇಮ್ಸ್ ಎಲ್ಲ ಆಡಿ ಹೊಟ್ಟೆ ಇಷ್ಟವಾಗಿತ್ತು. ಇಲ್ಲಿ ಸ್ಟಾಲ್ಸ್ ಕೂಡ ಇತ್ತು. ನಾವೇನು ತೊಗೊಂಡ್ವಿ, ಒಂದು ಗಿರ್ಮಿಟ್ ತೊಗೊಂಡ್ವಿ, ಮತ್ತು ಒಂದು ಫೈಟರ್ಸ್ ತೊಗೊಂಡ್ವಿ. ನಾನ್ ವೆಜ್ ಎಲ್ಲ ಸಿಗುತ್ತೆ ನಾನ್ ವೆಜ್ ಪ್ರಿಯರಿಗೆ, ಬಟ್ ನಾವು ವೆಜ್ ಆಗಿರೋದ್ರಿಂದ ವೆಜಿಟೇಬಲ್ ಫೈಟರ್ಸ್ನ ಎಂಜಾಯ್ ಮಾಡ್ತಾ ಇದ್ವಿ. ಈಗ ನಾವು ಹುಬ್ಳಿಗೆ ಹೋಗ್ತಾ ಇದ್ವಿ. ಆ್ಯಂಡ್ ಹುಬ್ಳಿಗೆ ಹೋಗಿ ಊಟ ಮಾಡಿಕೊಂಡು ಮತ್ತೆ ನೈಟ್ ಟ್ರೈನ್ ಇದೆ ಹುಬ್ಳಿಯಿಂದ ಬ್ಯಾಂಗ್ಳೂರ್ಗೆ, ಮತ್ತು ಬ್ಯಾಂಗ್ಳೂರ್ ತಲುಪ್ತೀವಿ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತಿದ್ದೀನಿ. ನನ್ನ ವಿಡಿಯೋನ ಇಷ್ಟು ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ಇನ್ನೂ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ನನ್ನ ವಿಡಿಯೋಸ್ನ ಶೇರ್ ಕೂಡ ಮಾಡಿ.